ಹಲೋ, ವೆಲ್ಕಮ್ ಟು ಅರಮನೆ ಅಡಿಗೆ. ನಾವಿವತ್ತು ಖಾರ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ. ಬೇಕಾಗಿರುವ ಸಾಮಗ್ರಿಗಳು ಇಷ್ಟಿದೆ. ಮಾಡುವ ವಿಧಾನ, ಒಂದು ಕಡಾಯಿಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಒಂದು ಕಪ್ ರವೆ ತಗೊಂಡಿದ್ದೀನಿ, ಇದನ್ನ ಹುರ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ನೋಡಿ, ಹುರಿದಾಗಿದೆ. ಇದನ್ನು ಬೇರೆ ತಟ್ಟೆಲಿ ಹಾಕ್ಕೊಳ್ಳೋಣ. ಮತ್ತೆ ಅದೇ ಕಡಾಯಿಲಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ನಾಲ್ಕು, ಉದ್ದುದ್ದು ಕಟ್ ಮಾಡಿರುವಂಥದ್ದು ನಾಲ್ಕು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಶುಂಠಿ ಚಿಚ್ಚಿಟ್ಕೊಂಡಿರೋದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎರಡು ಎಸ್ಲಷ್ಟು. ಕರಿಬೇವು ಸ್ವಲ್ಪ, ಮತ್ತು ಎರಡು ಈರುಳ್ಳಿನ ಸಣ್ಣಕ್ಕೆ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎರಡು ಟೊಮೊಟೊ ಸಣ್ಣ ಸಣ್ಣದು, ಇದನ್ನು ಫ್ರೈ ಆಗಲಿ. ಮತ್ತು ಬಟಾಣಿ ಅರ್ಧ ಬಾಟ್ಲು, ಕ್ಯಾರೆಟ್, ಆಲೂಗೆಡ್ಡೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಬೀನ್ಸು ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರಾಕಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಬೆಂದಿದೆ. ಇದಕ್ಕೆ ಸ್ವಲ್ಪ ಅರಿಶಿನ, ಅರ್ಧ ಟೀಸ್ಪೂನ್ ಅಷ್ಟು ಅರಿಶಿನ, ಬಿಸಿಬೇಳೆಬಾತ್ ಪೌಡ್ರು ಒಂದು ಸ್ಪೂನು, ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ, ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಇದನ್ನು ಕುಕ್ ಮಾಡ್ಕೊಳ್ಳೋಣ. ಉಪ್ಪಿಟ್ಟನ್ನ ಸುಮ್ಮನೆ ಮನೇಲಿ ಸಿಂಪಲ್ಲಾಗಿ ಮಾಡಿದ್ರೆ ಯಾರೂ ತಿನ್ನಲ್ಲ, ಅದರಿಂದ ಈ ಥರ ತರಕಾರಿ ಎಲ್ಲ ಹಾಕಿ ಮಾಡಿಕೊಡಿ, ತುಂಬ ಟೇಸ್ಟಾಗಿರುತ್ತೆ. ಒಂದು ಕಪ್ ರವೆಗೆ ಎರಡು ಕಪ್ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಳ್ಳಿ. ನೋಡಿ, ಕುದೀತಾ ಇದೆ. ಈ ಟೈಮಲ್ಲಿ ನಾವು ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಂಡೇ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಉಪ್ಪಿಟ್ಟು ಅಂದ್ರೇ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ, ಅರ್ಧ ಪರ್ಸೆಂಟ್ ಜನಕ್ಕೆ ಉಪ್ಪಿಟ್ಟು ಅಂದ್ರೇ ಇಷ್ಟ ಇಲ್ಲ. ಈ ಥರ ಮಾಡಿಕೊಡಿ, ಉಪ್ಪಿಟ್ಟನ್ನ ಮನೇಲಿ ತಿಂತಾರೆ ಎಲ್ಲರೂ. ಇದನ್ನು ತಿರುಗಿಸ್ಕೊಂಡೇ ಇರಿ. ನೋಡಿ, ಆಗಿದೆ ರವೆ ಹಾಕಿ. ಇದು ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು, ಇಲ್ಲಾಂದರೆ ಮುಖಕ್ಕೆ ಕಾರ್ಬಿಡುತ್ತೆ. ಮುಚ್ಚಿಟ್ಟು ನಾವು ಸಿಮ್ಮಲ್ಲಿ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ರೆಡಿ ಆಗಿದೆ ಖಾರ ಬಾತ್. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ, ತೆಂಗಿನಕಾಯಿ ತುರಿ ಸ್ವಲ್ಪ, ಇಷ್ಟ ಇರೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇದನ್ನು ಒಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಉದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಮಾಡಿಕೊಟ್ರೆ ಯಾರು ತಾನೇ ತಿನ್ನಲ್ಲ ಹೇಳಿ, ಎಲ್ಲರೂ ಇಷ್ಟಪಟ್ಟು ತಿಂದೇ ತಿಂತಾರೆ. ಒಂದು ಟೈಮ್ ಮನೇಲಿ ಟ್ರೈನ್ ಮಾಡಿ ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.